ಸಿದ್ದು ಟಾಕ್ಸ್ ಅಲ್ಲಿ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರಾ? ನೀವು ಚೆನ್ನಾಗಿದ್ರೆ ನಾನು ಚೆನ್ನಾಗಿದ್ದಂಗೆ. ಯಾಕೆ ನನ್ನ ವಿಡಿಯೋಗಳು ನಿಮ್ಗೆ ಇಷ್ಟ ಆಗ್ತಾ ಇಲ್ವಾ? ಲೈಕ್ ಮಾಡಲ್ಲ, ಶೇರ್ ಮಾಡಲ್ಲ, ಸಬ್ಸ್ಕ್ರೈಬ್ ಮಾಡಲ್ಲ, ಯಾಕಪ್ಪ ಮಾಡ್ತಾ ಇದ್ದೀರಾ? ಆ್ಯಕ್ಚುಲಿ ವಿಡಿಯೋ ಚೆನ್ನಾಗಿಲ್ಲ ಅಂದರೆ ಕಮೆಂಟ್ ಮಾಡಿ ಹೇಳಿ. ನಾನು ಹೇಳಿಲ್ವಾ, ಪದೇ ಪದೇ ಹೇಳ್ತೀನಿ ನಿಮಗೆ, ನಾನು ವಿಡಿಯೋಗಳನ್ನ ನನ್ನ ವಿಡಿಯೋಗಳೆಲ್ಲ ಚೆನ್ನಾಗಿಲ್ಲ ಅಂದರೆ ಕೂಡ ಹೇಳಿ, ಲೈಕ್ ಮಾಡಿ, ಡಿಸ್ಲೈಕ್ ಮಾಡಿ, ಏನಾದರೂ ಪ್ರಾಬ್ಲಮ್ ಇದ್ದರೆ ಹೇಳಿ ಗೈಡ್, ಸ್ವಲ್ಪ ಹೆಲ್ಪ್ ಮಾಡಿ. ಯಾಕಂದರೆ ನಾನು ಕಷ್ಟ ಬೀಳ್ತಾ ಇದ್ದೀನಿ, ಪದೇ ಪದೇ ನಿಮ್ಗೆ ಹೇಳಿ ಬೋರ್ ಮಾಡಬೇಕು ಅಂತ ನಾನು ಅನಿಸ್ತಾ ಇಲ್ಲ ನನಗೆ. ಯಾಕಂದರೆ ಡೈಲಿ ನಾನು ಎಲ್ಲಿಗಾದರೂ ಹೋಗಿ ಒಂದು ವಿಡಿಯೋ ಹಾಕ್ತಾನೆ ಇದ್ದೀನಿ, ನೀವು ನೋಡ್ತೀರಾ, ಬಟ್ ಕಮೆಂಟ್ ಮಾಡಲ್ಲ, ಲೈಕ್ ಮಾಡಲ್ಲ, ಸಬ್ಸ್ಕ್ರೈಬ್ ಅಂತೂ ಮಾಡ್ತಾನೇ ಇಲ್ಲ. ಇವಾಗ ನನ್ನ ವಿಡಿಯೋಸ್ಗೂ ಬರ್ತಾನೆ ಐತೆ, ನೀವು ನೋಡ್ತಾ ಇದ್ದೀರಾ, ಲೈಕ್ ಮಾಡ್ತಾ ಇದ್ದೀರಾ. ನೀವು ನೋಡಿದ್ರೆ ನಿಮ್ಗೇನು ಅನಿಸುತ್ತೆ ಅದರಲ್ಲಿ ಏನಾದರೂ, ಇವಾಗ ನೀವು ಹೇಳಿದ್ರೆ ತಾನೇ ಗೊತ್ತಾಗೋದು. ಪ್ಲೀಸ್, ಇವತ್ತು ಹಿಂಗೆ ನಾನು ಬಂದುಬಿಟ್ಟಿದ್ದೀನಿ, ನಮ್ಮ ಹೊಲಗಳ ಕಡೆ ಬಂದಿದ್ದೀನಿ ಗೈಸ್. ಇವಾಗ ಹೊಲ ಎಲ್ಲ ನಾವು ಉರುಳಿ ಹಾಕಿದ್ವಿ, ಉರುಳಿ ಎಲ್ಲ ಕಿತ್ತು ಮನೆಯಲ್ಲಿ ಇಟ್ಕೊಂಡ್ಬಿಟ್ಟಿದ್ದೀವಿ. ಇವಾಗ ಖಾಲಿ ಎಲ್ಲ ನೋಡಿ, ಎಲ್ಲ ಆಗೋಗಿದೆ. ಇದೇ ಈ ಕಾಡಲ್ಲೇ ನಮ್ಮ ಹೊಲ ಇರೋದು, ಅಲ್ಲಿ ಗುಟ್ಟಿಗಳವೆ, ಅದನ್ನು ತೋರಿಸ್ತೀನಿ, ಬನ್ನಿ ಹೋಗೋಣ. ಏಕೆ ಗೈಸ್ ಗೊತ್ತಿಲ್ಲ, ಡಾಕ್ಟರ್ ಬ್ರೋ ಅಂತ ಎಲ್ಲರೂ ಅವ್ರದ್ದೇ ವಿಡಿಯೋಗಳು ನೋಡ್ತೀರಾ, ಅವ್ರದ್ರಲ್ಲಿ ಏನೈತೆ ನಮ್ಮದ್ರಲ್ಲಿ ಏನೈತೆ ನಮ್ಗೆ ತಿಳ್ಕೊಟ್ರೆ ತಾನೇ. ಅವರು ದೊಡ್ಡ ಕ್ರಿಯೇಟರು, ನಾವು ಚಿಕ್ಕ ಕ್ರಿಯೇಟರು. ಇವಾಗ ಎಲ್ಲ ಕಲಿತಾ ಇದ್ದೀವಿ, ಅವ್ರ ಕಂಟೆಂಟ್ನ ನೋಡಿ ನಾವು ಕಾಪಿ ಮಾಡೋಕ್ಕಾಗಲ್ವಲ್ಲ, ನಮ್ಮ ಕ್ವಾಲಿಟಿ ಏನಾದರೂ ನಿಮ್ಗೆ ತೋರಿಸ್ಬೇಕಲ್ಲ. ಅದಕ್ಕಾಗಿ ಏನೋ ಇವಾಗ ತಾನೇ ಹಂಗೆ ಕಲಿತಾ ಇದ್ದೀನಿ. ನಿಮ್ಮ ಸಪೋರ್ಟ್ ಇಲ್ಲ ಅಂದರೆ ಅದೇ ಏನೂ ಮಾಡೋಕ್ಕಾಗಲ್ಲ. ನಿಮ್ಮ ಸಪೋರ್ಟಿಂದನೇ ನಾವು ಮುಂದೆ ಹೋಗೋದು ಗೈಸ್. ಮುಂದೆ ಒರಿಬೇಕಂದ್ರೆ ನಿಮ್ಮ ಸಪೋರ್ಟ್ಗಳು ಬೇಕು. ಪ್ಲೀಸ್ ಹೆಲ್ಪ್ ಮಾಡಿ, ದಯವಿಟ್ಟು ಇಂಡಿಯಾನ ಎಕ್ಸ್ಪ್ಲೋರ್ ಮಾಡೋಕ್ಕಾದರೂ ನನಗೆ ಚಾನ್ಸ್ ಮಾಡಿಕೊಡಿ ನೀವೆಲ್ಲ. ಯಾಕಂದರೆ ನನಗೆ ಭಾಳ ಆಸೆ ಟ್ರಾವೆಲ್ ಮಾಡಬೇಕು ಅಂತ. ನಿಮ್ಮ ಸಪೋರ್ಟ್ ಇಲ್ದಿರ ನಾನು ಟ್ರಾವೆಲ್ ಮಾಡೋಕ್ಕಾಗಲ್ಲ ಗೈಸ್. ಇದು ಹೇಳ್ತಾ ಬನ್ನಿ, ನಾವು ನಮ್ಮ ಹೊಲ ಕಡೆ ಬಂದಿದ್ದೀವಿ, ಸ್ವಲ್ಪ ಹೊಲ ತೋರಿಸ್ತೀನಿ. ನಾವೆಲ್ಲ ರಾಗಿ ಎಲ್ಲ ಆಗಿತ್ತು, ಅದೆಲ್ಲ ಮನೆಗೆ ತೊಗೊಂಡೋಗಿದ್ದೀವಿ, ಉರುಳಿ ಹಾಕಿದ್ರಿ, ಅದನ್ನೆಲ್ಲ ಕಿತ್ಬಿಟ್ವಿ. ಈ ಕೆಲಸ ಮಾಡ್ತಾ ಇವತ್ತು ಮಧ್ಯಾಹ್ನ ಅದೇನೋ ನನಗೆ ಹಂಗೆ ಅನ್ನಿಸ್ತು ನಿಮ್ಮ ಹತ್ರ ಮಾತಾಡಬೇಕು ಅಂತ ಗೈಸ್. ನಿನ್ನೇನು ವಿಡಿಯೋ ಹಾಕಿದ್ದೀನಿ, ವ್ಯೂವರ್ಸ್ ಕಮ್ಮಿ ಬರ್ತಾ ಇದ್ದಾರೆ, 50-60 ವ್ಯೂವರ್ಸಲ್ಲಿ ಏನೂ ಆಗಲ್ಲ ಗೈಸ್. ನೀವು ಪಕ್ಕ ನೋಡಿ, ಅದರಲ್ಲಿ ಏನಾದರೂ ಕರೆಕ್ಷನ್ ಮಾಡಬೇಕಂದ್ರೂ ಕೂಡ ಮಾಡ್ತೀನಿ ಗೈಸ್. ನಾನು ವಿಡಿಯೋಗಳು ಹೆಂಗೆ ಮಾಡಬೇಕು ಅಂತ ನೀವು ಕಮೆಂಟ್ಸಲ್ಲಿ ಹೇಳ್ಕೊಟ್ರೆ ಹಂಗೆ ಮಾಡ್ತೀನಿ ಗೈಸ್. ಓಕೆ, ನೋಡಿ ಇಷ್ಟು ಏರಿಯಾದಲ್ಲಿ ಹೊಲಗಳೆಲ್ಲ ಇರ್ತವೆ. ಇದು ಈ ಕಡೆ ಇದೆಯಲ್ಲ, ಇದು ನಮ್ಮ ಹೊಲ, ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಅದು ನಮ್ಮ ಹೊಲ. ಇದೈತೆ ಎಲ್ಲ, ಇವಾಗ ಮಳೆ ಜಾಸ್ತಿ ಬಿದ್ದೇನು ಬೆಳೆಗಳೆಲ್ಲ ಮಾಡಿಲ್ಲ ನಾವು. ಗೈಸ್ ನಮ್ಮ ಹೊಲ ಇರೋದು ನಮ್ಮ ಊರಿಂದ ಒಂದು ಅದೇ 10 ನಿಮಿಷ ಬರಬೇಕಾಗುತ್ತೆ ಇಲ್ಲಿಗೆ, ಅಷ್ಟೇ 10-15 ನಿಮಿಷ ಆಗುತ್ತೆ ಬರೋಕ್ಕೆ. ಅಂದರೆ 1 ಕಿಲೋಮೀಟರ್ ಅಷ್ಟೇ, ಜಾಸ್ತಿ ಏನಿಲ್ಲ. ನಾನು ಇಲ್ಲಿ ಬಂದಿದ್ದೀನಿ ಆ್ಯಕ್ಚುಲಿ ಮನೇಲಿ ಕೂತ್ಕೊಂಡು ಏನಪ್ಪ ಮಾಡೋಣ ಇವತ್ತು, ನಾವು ನಿಮ್ಮ ಹತ್ರ ಮಾತಾಡೋಣ ಅಂತ ನಾನು ಈ ವಿಡಿಯೋ ಮಾಡ್ತಾಯಿದ್ದೀನಿ ಗೈಸ್. ನನ್ನ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಇನ್ನೊಂದ್ಸರಿ ಹೇಳ್ತಾ ಇದ್ದೀನಿ, ಕಮೆಂಟ್ ಮಾಡಿ, ಪ್ಲೀಸ್ ಹೆಲ್ಪ್ ಮಾಡಿ. ನನಗೆ ಎಲ್ಲ ಯಾವ ಯೂಟ್ಯೂಬರ್ ಆದರೂ ಕಷ್ಟ ಬೀಳ್ತಾ ಇರ್ತಾರೆ, ಎಲ್ರಿಗೂ ನೋಡಿ ಅವ್ರ ಪ್ರಾಬ್ಲಮ್ಸ್ ಏನಾದರೂ ನಿಮ್ಗೆ ಹಂಗೆ ಅನಿಸಿದ್ರೆ ವಿಡಿಯೋಲಿ ಏನಾದರೂ ಚೆನ್ನಾಗಿಲ್ಲ ಅಂದರೆ ಅವ್ರ ಕಮೆಂಟಲ್ಲಿ ತಿಳಿಸ್ಕೊಡಿ. ಅವ್ರಾಗ ತಾನಾಗೆ ನಾನು ಅಷ್ಟೇ, ಎಲ್ಲರೂ ಅಷ್ಟೇ ಯೂಟ್ಯೂಬರ್, ಎಲ್ರಿಗೂ ಹೆಲ್ಪ್ ಮಾಡಿ, ನನಗೊಬ್ಬನಿಗೆ ಅಲ್ಲ, ಎಲ್ರಿಗೂ ಹೆಲ್ಪ್ ಮಾಡಿ ಪ್ಲೀಸ್. ಇದೇಳ್ತಾ ಈ ಬ್ಲಾಗನ್ನು ಇಲ್ಲೇ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ, ಒಳ್ಳೆ ವಿಡಿಯೋ ಮಾಡೋಕ್ಕೆ ನಾನು ಪ್ರಯತ್ನ ಪಡ್ತೀನಿ ಅಂತ ಹೇಳ್ತಾ ಈ ಬ್ಲಾಗ್ನ ಇಲ್ಲೇ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್ ನೋಡಿದವ್ರಿಗೆ, ನೋಡಿದ್ರೆ ಇರಿದವ್ರಿಗೆ, ಸಬ್ಸ್ಕ್ರೈಬ್ ಮಾಡಿದವ್ರಿಗೆ, ಸಬ್ಸ್ಕ್ರೈಬ್ ಮಾಡಿದಿರೋದವ್ರಿಗೆ ಕೂಡ ನನ್ನ ಧನ್ಯವಾದಗಳು ಎಲ್ರಿಗೂ. ಓಕೆ, ಬಾಯ್ ಆ್ಯಂಡ್ ಟೇಕ್ ಕೇರ್, ಲವ್ ಯು ಗೈಸ್ ಆಲ್, ಜೈ ಕರ್ನಾಟಕ.